ಇಡಿ ರೈಡ್ ಆಗಿ ಪೊಲೀಸ್ನವರು ಸುತ್ತಿಗೆ ಹಾಕಿದ್ರು, ಅಧಿಕಾರಿಗಳಿದ್ರು, ಎರಡು ಕಾರ್ನರ್ ಬಂದ್ಯಾರು. ಆ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ದೇಶಾದ್ಯಂತ ವಿರೋಧ ಪಕ್ಷಗಳ ಮನೆ ಮೇಲೆ ರೈಡ್ ಮಾಡ್ತಕ್ಕಂಥದ್ದನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರೊಳಗೆ ಇದು ಒಂದು ಭಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇಶಾದ್ಯಂತನೇ ಅದೇನು ಇದಂತಲ್ಲ, ಆಪ್ ಸಂಸದರು, ಆಪಿನ ಸಂಬಂಧಪಟ್ಟವರು, ಮತ್ತು ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ಬರಲಿಲ್ಲ ಅಂಥೇಳಿ ಅವರದ್ದು ಮಾಡಿದರು. ಇದೇ ರೀತಿ ಎಲ್ಲ ಕಡೆಯೂ ಕೂಡ ವೆಸ್ಟ್ ಬೆಂಗಾಲ್ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯ ಒಂದು ಕಾರಣ, ನೂರಕ್ಕೆ ನೂರು ಲೋಕಸಭಾ ಚುನಾವಣೆ ಕಾರಣ. ಈ ಕೋಮು ಗಲಭೆಗಳೆಲ್ಲ ಇದಾವಲ್ಲ, ಇದು ಒಂಥರ ಇವರಿಗೆ ನಿಮ್ಮ ಸ್ಪೋರ್ಟ್ಸಲ್ಲಿ ತಾಲೀಮು ಮಾಡ್ತಾರಲ್ಲ ಹಾಗೆ, ಯಾವುದಾದ್ರು ಚುನಾವಣೆ ಬಂದ ತಕ್ಷಣವೇ ಈ ರೀತಿಯ ಒಂದು ಕೋಮು ಗಲಭೆನ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ಧ ಮಾಡ್ತಾರೆ. ಅವ್ರ ಹತ್ರ ಆರ್ಥಿಕ ಕಾರ್ಯಕ್ರಮ ಯಾವುದೂ ಇಲ್ಲ. ಬಡವರಿಗೆ ತಲುಪ್ತಕ್ಕಂಥ, ಜನರಿಗೆ ತಲುಪಿಸ್ತಕ್ಕಂಥ ಆರ್ಥಿಕ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲ್ಲ. ಏನಿದ್ರೂ ಕೂಡ ಇಂಥದ್ದು ಕೋಮು ಗಲಭೆನ ಸೃಷ್ಟಿ ಮಾಡಿ ಜ್ಞಾನೇಂದ್ರ ನಂದಿತಾ ಕೇಸನ್ ರಗ್ಳೆ ಮಾಡಿದರು. ಹಾಗೆ ಮೂರು ವರ್ಷ ಪಾಪ ವೈಕುಂಠ ಸಮಾರಾಧನೆ ಮನೆಯವ್ರು ಮಾಡಿದ್ರು, ಇವ್ರು ಬಿಡಲಿಲ್ಲ, ಮಾಡಿದರು. ಆಮೇಲೆ ಇವ್ರ ಕೇಸ್ ಬಂದ ತಕ್ಷಣ ಇವ್ರ ಕೇಸನ್ನು ವಿಡ್ರಾ ಮಾಡ್ಕೊಂಡ್ರು. ಇದೇ ರೀತಿ ದೇಶಾದ್ಯಂತ ಇವ್ರು ಮಾಡ್ತಾ ಇದ್ದಾರೆ, ಧರ್ಮದ ವಿಚಾರದಲ್ಲೇ ಮಾತಾಡ್ತಿದ್ದಾರೆ. ಅಲ್ಲ, ಅದು ನನಗೆ ನಾನು ಹೇಳ್ತಕ್ಕಂಥದ್ದು ಇದು ಬಿ ಜೆ ಪಿಯ ಒಂದು ಕಾರ್ಯಕ್ರಮ ಅಷ್ಟೇ, ಏನು ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಕ್ಕಂಥದ್ದು. ನನಗನ್ಸಿ ದೇಶಾದ್ಯಂತನೂ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ, ಇದು ನನಗೆ ಅನ್ನಿಸ್ತಕ್ಕಂಥದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.